ಫೈನಲಿ ದಿ ವೇಟ್ ಈಸ್ ಓವರ್. ಏನಕ್ಕೆ ಸಪ್ತ ಸಾಗರದಾಚೆ ಬಿ ಪಾರ್ಟ್ ಬಿ ಸೈಡ್ ಬಿಗೆ. ಲಾಸ್ಟ್ ಟೈಮು ನಾನು ಬ್ಲಾಗ್ನ ಮಾಡಿದ್ದೆ ಸಪ್ತ ಸಾಗರದಾಚೆ ಎಲ್ಲೋ ಪಾರ್ಟ್ ಒನ್, ತುಂಬಾನೇ ಇಷ್ಟ ಆಗಿತ್ತು. ಪಾರ್ಟ್ ಟೂಗೆ ವೇಟಿಂಗ್ ಆಗಿತ್ತು. ಟೋಟಲ್ ಹತ್ರ ಹತ್ರ ಎಷ್ಟು ಮಂತ್ ಆಯ್ತು? ಐ ತಿಂಕ್ ಟೂ ಮಂತ್ಸ್ ಆಯ್ತು. ಸೊ ಇವಾಗ ಸಪ್ತ ಸಾಗರದಾಚೆ ಎಲ್ಲೋ ಕೊನೆಗೂ ಕಾದು ಇವತ್ತು ಬಂದಿದೀವಿ. ಇವತ್ತು ಬಂದಿದೀವಿ ಫಸ್ಟ್ ಡೇ. ಐ ತಿಂಕ್ ಇದು ಮೂರನೇ ಶೋಗೆ ನೋಡಕ್ಕೆ ಬಂದಿದೀವಿ. ಸೊ ಮೂವಿಗೆ ಹೋಗ್ತೀವಿ, ಹೆಂಗಿದೆ ಅಂತ ನೋಡೋಣ. ಮೂವಿ ನೋಡಕ್ಕೆ ನಾವು ಗೋಪಾಲನ್ ಆರ್ಕೇಡ್, ಮೈಸೂರು ರೋಡಲ್ಲಿರೋ ಗೋಪಾಲನ್ ಆರ್ಕೇಡ್ ಮಾಲ್ಗೆ ಬಂದಿದೀವಿ. ಏನಕ್ಕೆ ಇದು ಮನೆಗೆ ತುಂಬಾ ಹತ್ರ, ಮನೆಗೆ ತುಂಬಾನೇ ಹತ್ರ. ಸೊ ಇನ್ನೇನೋ ಒಂದು 10 ನಿಮಿಷ ಇದೆ ಮೂವಿ ಸ್ಟಾರ್ಟ್ ಆಗಿ. ಇವತ್ತೇನೆ ಜಸ್ಟ್ ನಾವು ಮೂವಿನ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಬಂದ್ವಿ. ಸೊ ನಾನು ಏನು ಮಾತಾಡಲ್ಲ, ತಾವೇ ಹೇಳ್ಬಿಡಿ ಹೆಂಗ ಅನಿಸ್ತು ಮೂವಿ. ಮೂವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸೈಡ್ ಅಂದ್ರೆ ಎ ಮತ್ತೆ ಸೈಡ್ ಬಿ ಅಲ್ವಾ, ಸೈಡ್ ಎ ನಾನು ನೋಡಿದ್ದೆ ಅದು ಚೆನ್ನಾಗಿತ್ತು, ಬಟ್ ಸೈಡ್ ಬಿ ಅದೊಂಥರ ಬೇರೆ ಲೆವೆಲ್, ಒಂಥರ ಎಮೋಷನಲ್ ಆಗ್ಬಿಡ್ತೀವಿ ಅಷ್ಟು ಚೆನ್ನಾಗಿದೆ. ಸರ್ ಅಂತೂ ರಕ್ಷಿತ್ ಶೆಟ್ಟಿ ಸರ್ ಅಂತೂ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಕೂಡ ಅವ್ರವ್ರ ಕ್ಯಾರೆಕ್ಟರ್ ಏನ್ ಕೊಟ್ಟಿದ್ದಾರೆ ಅನ್ನೋ ಸಕ್ಕದಾಗಿ ಮಾಡಿದ್ದಾರೆ. ಮಾತ್ರ ನನಗಂತೂ ಎ ಮತ್ತು ಬಿ ಇಲ್ಲಿ ಬಿ ಮಾತ್ರ ಸಖತ್ ಇಷ್ಟ ಆಯ್ತು. ನಿಮ್ಗೆ ಸೇಮ್ ಟು ಸೇಮ್ ಏನ್ ಹೇಳಿದ್ರು, ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ರಕ್ಷಿತ್ ಶೆಟ್ಟಿ ಅವ್ರದ್ದು, ನಿಜವಾಗ್ಲೂ ಔಟ್ ಸ್ಟ್ಯಾಂಡಿಂಗ್ ಆಕ್ಟಿಂಗ್. ಅದ್ರ ಜೊತೆಗೆ ನಾನು ವಿಲನ್ ಇದಾರಲ್ಲ ಅವ್ರ ಆಕ್ಟಿಂಗು ನಂಗೆ ತುಂಬಾನೇ ಇಷ್ಟ ಆಯ್ತು. ಸಕದಾಗಿ ಆಕ್ಟಿಂಗ್ ಮಾಡಿದಾರೆ ಅಂತ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಇನ್ ಹೀರೋಯಿನ್ಸ್ ಇಬ್ರುವೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲೂ ನಂಗೆ ಇಡೀ ಮೂವಿಲಿ ನಂಗೆ ನಿಜವಾಗ್ಲೂ ನಂಗೆ ಯಾರ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂದ್ರೆ ರಕ್ಷಿತ್ ಶೆಟ್ಟಿ ಅವ್ರ ಫ್ರೆಂಡ್ ಡ್ರೈವರ್ ಏನಿದಾರಲ್ಲ ಅವ್ರ ಜೊತೆನೆ ಟ್ರಾವೆಲ್ ಮಾಡ್ತಾರೆ, ಕಾಮಿಡಿನೂ ಅಷ್ಟೇ. ನಿಜವಾಗ್ಲೂ ಅವ್ರು ಸೀರಿಯಸ್ ಆಗಿ ಹೇಳ್ತಾರೆ ಬಟ್ ಅದ್ ನಮಗೆ ಕಾಮಿಡಿ ಅಂತ ಅನ್ಸುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೇಮ್ ಟು ಸೇಮ್ ಸೈಡ್ ಎ ಕ್ಕಿಂತ ಸೈಡ್ ಬಿ ಸೀರಿಯಸ್ಲಿ ಬೆಸ್ಟ್. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಸಖದಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾನೇ ಸಖದಾಗಿ ಬಂದಿದೆ ಮೂವಿ. ಪ್ರತಿಯೊಬ್ರು ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ. ಮೂವಿ ತುಂಬಾ ಇಷ್ಟ ಆಗಿದ್ದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ರು ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ. 2023 ಎಷ್ಟೋ ಮೂವಿಗಳು ಬಂತು, ಅದರಲ್ಲೊಂದು 2-3 ಹಿಟ್ ಆಗಿದೆ. 100% ಇದು ಒಂದು 100%. ಇವಾಗ ರಕ್ಷಿತ್ ಶೆಟ್ಟಿ ಅವ್ರದ್ದು ಈ ವರ್ಷನೇ 2 ಮೂವಿನೂ ಬಂದಿರೋದು, ಪಾರ್ಟ್ 1 ಸೈಡ್ ಎ ಅಂಡ್ ಸೈಡ್ ಬಿ, 2 ಮೂವಿನೂ ಸೂಪರ್ ಡೂಪರ್ ಹಿಟ್. ಇದಂತೂ ಬ್ಲಾಕ್ ಬಸ್ಟರ್, ಅಷ್ಟು ಸಕ್ಕದಾಗಿ ಮಾಸ್ಟರ್ ಪೀಸ್ ತರ ಆಕ್ಟಿಂಗ್ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು. ಇನ್ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ತುಂಬಾನೇ ಬೇಜಾರಾಗತ್ತಾರ, ಅಷ್ಟು ಸಕ್ಕದಾಗಿದೆ ಮೂವಿ ಅಂತ ತುಂಬಾ ಇಷ್ಟ ಆಯ್ತು. ಸೊ ಏನಾರು ಹೇಳಿದ್ರೆ ಹೇಳ್ಬಿಡು. ಏನು ಇಲ್ಲ, ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತೀರಿ, ನಮ್ ಚಾನಲ್ ನ ನೋಡ್ತಾ ಇರಿ, ಹಾಗೆ ನಮ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.